सेवा ही परमो धर्म, सेवेये धर्मगळल्लि श्रेष्ठवादुदु। नदी हरियुवुदु, मळे सुरियुवुदु, गाळि हरिदाडुवुदु, मर नेरळु फल नीडुवुदु एल्लवु निस्वार्थ सेवेये। सेवे स्वार्थरहितवादाग मात्र अदु हेच्चिन मौल्यवन्नु पडेयुत्तदे। हीगे निस्वार्थ सेविकयुव सदुद्देशदिंद मैकोडवे निंत संस्थे मयूरी फाउंडेशन। उत्कृष्ट नायकत्वक्के हेसरुवासियागिरुव सेवा भारतीय संस्थापकरागि जनजनितराद श्रीयुत जया के शेट्टियवर नेतृत्वदल्लि बेळेदु जनसामान्यरिगे सहाय हस्त चाचुत्तिरुव सक्रिय संस्थे मयूरी फाउंडेशन। जय के शेट्टियवर तोळिनल्लि बेच्चगिन आरैकेयिंद बेळेदु प्रीतिय सवि उणिसिद अक्करेय कंदम्म प्रतिभान्वितेयाद मयूरियवर अकालिक मरण भरिसलागद नष्ट ಅರಕಿಸಲಾಗದ ಯಾತನೆಯನ್ನು ನೀಡಿದರು। ಅಗಲಿಕೆಯ ದುಃಖವನ್ನು ಮರೆಮಾಚಲು ಹಾಗೂ ಆ ದುಃಖವನ್ನೇ ಸುಖವನ್ನಾಗಿಸಿ ಪರಿವರ್ತಿಸುವ ಪಣತೊಟ್ಟು ವಿದ್ಯೆಯಿಂದಲೇ ಈ ಸಮಾಜ ಪ್ರವರ್ತಮಾನಕ್ಕೆ ಬರಲು ಸಾಧ್ಯ ಎಂಬುದನ್ನು ಬಲವಾಗಿ ನಂಬಿದ್ದ ಜಯ ಕೆ ಶೆಟ್ಟಿಯವರು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಹಾಯ ಹಸ್ತ ಚಾಚುವ ಸಲುವಾಗಿ ಅಗಲಿದ ಅಕ್ಕರಿಯ ಮಗಳು ಮಯೂರಿಯ ನೆನಪು ಶಾಶ್ವತಗೊಳಿಸಲು ಮಯೂರಿ ಫೌಂಡೇಶನ್ ಹುಟ್ಟುಹಾಕಿದರು। ಆಳ್ವಾಸ್ ಎಜುಕೇಷನ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಮೋಹನ್ ಆಳ್ವಾರವರು 2016 ಜನವರಿ 21ರಂದು ಮಯೂರಿ ಫೌಂಡೇಶನ್ ಅನ್ನು ಉದ್ಘಾಟಿಸಿದರು। ಶ್ರೀ 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 ಈಶ ವಿಠಲದಾಸ ಸ್ವಾಮಿಗಳು, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಶ್ರೀ ಜಯಾಸಿ ಸುವರ್ಣ, ಸುಧೀರ್ವಿ ಶೆಟ್ಟಿ, ಶ್ರೀಯುತ ಸಂತೋಷ್ ಹೆಗ್ಡೆ, ಶ್ರೀ ಅರವಿಂದ ಪೂಂಜಾ ಹಾಗೂ ಇತರ ಗಣ್ಯರು ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು। ಬಹುಶಃ ದೇವರಿಗೆ ಪ್ರಿಯವಾಗಿರುವ ಮಯೂರಿಯೇ ತಂದೆ ಜಯ ಕೆ ಶೆಟ್ಟಿಯವರನ್ನ ಈ ಸಮಾಜಮುಖಿ ಕಾರ್ಯಗಳಿಗೆ ಮುನ್ನುಗ್ಗಲು ಪ್ರೇರೇಪಿಸಿರಬಹುದೆಂದರೆ ತಪ್ಪಾಗಲಾರದು। ಮೇರು ಇನ್ನು ಮೊದಲಿನ ಸುಧರಡು ಈ ಒಂದು ಇಲ್ಲಿನ ಮಯೂರಿ ಚಿಕ್ಕಿ ಬಂಟಿನ ಒಂದು ಇಲ್ಲದ ಗೃಹಪ್ರವೇಶ ಆಗಮಿಸಿದ ಸಮಯಗಳು ಮಗನ ಕುದರಡು ಮಯೂರಿ ಫೌಂಡೇಶನ್ ಪಂಡು ಬಂತದ್ದು ಕೆಲವು ಸಮಾಜಮುಖಿ ಕೆಲಸ ಮಾಡಿಕೊಡು ಪಂಪಿನ ಆಶೆಯನ್ನು ತೋರ್ಪಾದಾರೆ। ನಾವು ಮಾತ್ರ ಮೂರು ಬರ್ತದೆ ಈ ಎಡ್ಡಿ ಕೆಲಸಕ್ಕೂ ನಾವು ಮಾತ್ರ ಸೇರಿದ ಈ ದಿಷ್ಟಿಡು ತನ್ನ ಸಂಪತ್ತಕ್ಕೂ ಆತನ ಮಗನ ಕುದರಡು ಚಿಕ್ಕಿನ ಕೆಲವು ವಿಪೇತೆ ದುಡ್ಡು ಪರ್ಯಾವು ಅವನ ಮಾತೆಲ್ಲ ಒಟ್ಟು ತೀದು ಒಂದು ಫೌಂಡೇಶನ್ ಅನ್ನು ಮಲ್ತದೆ ಆಯ್ತ ಮುಖಾಂತರ ಬರ್ತಿನ ಬಟ್ಟಿದ ದುಡ್ಡು ಇನ್ನು ಕೆಲವು ವ್ಯಕ್ತಿ ಕೆಲಸ ಮಾಡ್ಕೊಡು ಅಂತಂದು ಅರ್ಥಿದ್ದೆ ಭಾರಿ ಖುಷಿ ಬೇಬಾ ನಮ್ಮ ಈ ಮಲ್ಲಗಳೇ ಮುಟ್ಟಿನ ಮುಖ್ಯ ಜನಸಾಮಾನ್ಯರ ಮುಟ್ಟಿನ ಅಂಚಿನ ಭಾರಿ ಮುಖ್ಯ ನಮ್ಮ ಸಾಮಾನ್ಯ ಜನತೆಗಳೊಟ್ಟಿಗೆ ಕೊಡು ಬಡವರಿಗೊಟ್ಟಿಗೆ ಕೊಡು ಇರ್ನ ಸೇವೆ ಮಲ್ಲಗಳಿಗೆ ಮುಟ್ಟುದಿಲ್ಲ ಯಾರು ಜಯನಗಳನ್ನು ಬಂದಿನಿ ಇರ್ನ ಸೇವೆ ಮನವಲ್ಲ ಜನಗಳಿಗೆ ಮುಟ್ಟುದಿಲ್ಲ ಅಲ್ಲಿ ಪ್ರಶ್ನೆ ಆಯ್ತು कार्यक्रम बाले अनाथ मल समाज मल बुरी समाज मल निरली ಇದು ಕೆಲಸ ಆಗ್ಲೇ ಎಂಗಲಿ ಇರನಂತ ರೌಂಡ್ ಹೋಗಿದೆ ಆಗಲೇ ಆತ್ಯ ಪನ್ಯಾನ ಪಾತ್ರ ಫೌಂಡೇಶನ್ ಸ್ಥಾಪನೆ ಬಂದದ್ದು ಅವರು ಪರಿಪೂರ್ಣವಾದ ಜಾರಿ ಮಲ್ಪನ ಕೆಲಸ ಮಲ್ಪೂರು ಬಂದಿನ ಒಂದು ಪಾತ್ರ ಒಂದು ಆಸೆ ಉಂಡು ಆ ಮಲ್ಪೂರು ಅರೆ ದೇವರ ಸಂಪೂರ್ಣ ಸಹಕಾರ ಕೊಡದಂತ ಈ ಸಂದರ್ಭ ಕೊಡು ಬಂದು ಎಂದು ಪಾತ್ರ ಮುಗಿಪ ಜೈ ಜೈ ಕರ್ಮ ಮಸ್ತ್ ಪರಪೂರ್ಣ ಪರವೃದ್ಧ
ತಮ್ಮ ನಿವೃತ್ತಿ ಬದುಕನ್ನ ವಿಶ್ರಾಂತಿಯಿಂದಿದ್ದು ಅನುಭವಿಸಲು ಒಲ್ಲದ ಜಯಕೆ ಶೆಟ್ಟಿಯವರು 18ರ ಪೂರನಂತೆ ಸಮಾಜೋದ್ಧಾರದ ಕಾರ್ಯ ನಿಮಿತ್ತ ತಮ್ಮನ್ನ ಲವಲವಿಕೆಯಿಂದ ಚಟುವಟಿಕೆಯಿಂದಿರಿಸಿಕೊಂಡು ಮಯೂರಿ ಫೌಂಡೇಶನ್ ಮುಖೇನ ಹಲವಾರು ಸಮಾಜಪರ ಕಾರ್ಯಗಳನ್ನು ಕೈಗೆತ್ತಿಕೊಂಡಿರುತ್ತಾರೆ. ಮಯೂರಿ ಫೌಂಡೇಶನ್ ಸೇವಾ ಕಾರ್ಯಗಳನ್ನ ಯಶಸ್ವಿಯಾಗಿ ಕೈಗೊಳ್ಳುವಲ್ಲಿ ಫೌಂಡೇಶನ್ನ ಟ್ರಸ್ಟಿಗಳ ಹಾಗೂ ಸದಸ್ಯರ ಪಾತ್ರ ಬಹುದೊಡ್ಡದು. ಟ್ರಸ್ಟಿಗಳಾದ ಶ್ರೀಯುತ ರಾಜೇಶ್ ಕುಮಾರ್ ಶೆಟ್ಟಿ, ಶ್ರೀಯುತ ದೇವಪ್ರಸಾದ್ ಪುನರೂರು, ಶ್ರೀಯುತ ರಮೇಶ್ ಕರ್ಕೇರ, ಶ್ರೀಯುತ ಜೀವನ್ ಕೆ ಶೆಟ್ಟಿ, ಶ್ರೀಯುತ ನವೀನ್ ಶೆಟ್ಟಿ, ಶ್ರೀಯುತ ಪ್ರಬೋದ್ ಕುಡುವ, ಬಬಿತಾ ಯು ಶೆಟ್ಟಿ ಹಾಗೂ ಸಕ್ರಿಯರಾದ ಸದಾ ಕಾರ್ಯತತ್ಪರರಾಗಿರುವ ಸದಸ್ಯರುಗಳ ತಂಡ ಮುಲ್ಕಿಯ 150ಕ್ಕಿಂತಲೂ ಹೆಚ್ಚು ಜನರಿಗೆ ನೇತ್ರ ಚಿಕಿತ್ಸೆ, 14 ಮಂದಿಗೆ ಉಚಿತ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ, 85ಕ್ಕಿಂತಲೂ ಹೆಚ್ಚು ಜನರಿಗೆ ಕನ್ನಡಕದ ವಿತರಣೆ ಹಾಗೂ ಮುಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಳಕ್ಕೆ ಪಾದರಕ್ಷೆ ಇಡಲು ಬೇಕಾಗಿರುವ ಸ್ಟ್ಯಾಂಡ್, ಸತ್ಸಂಗ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಅಸಾಮಾನ್ಯ ಬದಲಾವಣೆಗಳನ್ನು ತರುವ ಸಲುವಾಗಿ ಚಿನ್ಮಯ್ ಮಿಷನ್ನ ಆಚಾರ್ಯ ಸುಜಯ್ ಚೈತನ್ಯಜಿ ಜೊತೆ ಸೇರಿ ಜನರ ಮನಪರಿವರ್ತನೆಗಾಗಿ ಮನಸ್ಸು ಬದುಕಲು ಕಲಿಯಿರಿ, ಉಪನಿಷತ್ತುಗಳ ಸಂದೇಶ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಯೂರಿ ಫೌಂಡೇಶನ್ ಮುಖೇನ ಪ್ರತಿ ವರ್ಷ ನಡೆಸುತ್ತಾ ಬಂದಿದ್ದಾರೆ. ತ್ರಿಲೋಕಪಾಲಿನಿ ತ್ರಿಶೂಲ ತ್ರಿಶೂಲಧಾರಿಣಿ ತ್ರಿಲೋಕಪಾಲಿನಿ ತ್ರಿಶೂಲ ಸಕಲ ಭುವನ ಪೋಷಿಣಿ ಸಕಲ ಸಕಲ ಭುವನ ಪೋಷಿಣಿ ಸಕಲ ಸಿಂಹವಾಹಿನಿ ಸುಂದರ ರೂಪಿಣಿ ಸಿಂಹವಾಹಿನಿ ಎಷ್ಟು ಸುಂದರವಾದ ಜಗತ್ತನ್ನು ನಿನ್ನ ಮುಂದೆ ಇಟ್ಟಿದ್ದಾನೆ. ಬೀಸುವ ಗಾಳಿ ಬೀಸ್ತಾನೇ ಇದೆ ಸ್ವಾಮಿ, ಉದಯಿಸುವ ಸೂರ್ಯ ಉದಯಿಸ್ತಾನೇ ಇದ್ದಾನೆ, ಅಸ್ತಮಿಸುವ ಚಂದ್ರ, ಎಂತೆಂಥ ಗಿಡ ಮರಗಳು ಹೂ ಕಾಯಿ ಹಣ್ಣನ್ನು ಕೊಡ್ತಾನೇ ಇವೆ, ಯಾಕೋ ಸಂತೋಷವಾಗಿ ಬದುಕ್ತಾ ಇಲ್ಲ ಸ್ವಾಮಿ. ನನ್ನ ಅಂತಃಕರಣನ್ನು ಒಂದು ಮನಸ್ಸು ಬುದ್ಧಿಯಲ್ಲಿ ಏನೋ ಒಂದು ನೋವು, ಏನೋ ಒಂದು ಬೇನೆ, ಏನೋ ಒಂದು ಕಷ್ಟ, ಆದಂಥ ನಷ್ಟ, ಕೊಳದ ಜಲ ನಿನ್ನ ಮನ ಲೋಗರದರೊಳಗೆಳೆಯ ತಳದ ಕಸ ತೇಲುತ್ತ ಬಗ್ಗಡವದಹುದೋ. ಕೊಳದ ಜಲ ನಿನ್ನ ಮನ, ಪ್ರಶಾಂತವಾದಂಥ ಒಂದು ಕೊಳದಲ್ಲಿ ಒಂದು ಕಲ್ಲು ಹಾಕಿ ಅಲೆಗಳೇಳ್ತವೆ, ದೊಡ್ಡ ಕಲ್ಲು ಹಾಕಿ ತಳದ ಕಸ ತೇಲುತ್ತ ಕೆಸರು ಮೇಲೆ ಬರ್ತದೆ ಸ್ವಾಮಿ. ಮತ್ತೆ ಶಾಂತ ಆಗಬೇಕಾದ್ರೆ ಅಬ್ಬಾ, ಮನಸ್ಸನ್ನುವಂಥದ್ದಕ್ಕೆ ಏನಾದರೂ ಒಂದು ನೋವು, ಏನಾದರೂ ಒಂದು ಕಷ್ಟ, ಏನಾದರೂ ಒಂದು ಬೇನೆ, ಆ ಮನಸ್ಸಿಗೆ ತಾನು ಬಯಸಿದ್ದು ಸಿಗಲಿಲ್ಲ ಅಂತನ್ನುವಾಗ ಒಳಗಿನ ನೋವು ಬೇನೆ ಕಷ್ಟ ಅನ್ನುವಂಥದ್ದು ಒಂದು ಸಲ ಮನಸ್ಸು ಕೆರಳಿ ಇದ್ದದ್ದೆಲ್ಲ ಹೊಲಸು ಮಾಡಿಕೊಂಡು ನಾವು ಕಸ ಮಾಡಿಕೊಂಡು ರಾತ್ರಿ ನಿದ್ದೆನೂ ಮಾಡಲ್ಲ. ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿಗೋಗೆ ಕಾಗೆ ಕೋಗಿಲೆ ಹದ್ದು ನವಿಲು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಮಾನಂಪಾಡಿ ಮುಲ್ಕಿಯನ್ನ ಮಯೂರಿ ಫೌಂಡೇಶನ್ ದತ್ತು ಸ್ವೀಕಾರ ಮಾಡುವ ಮುಖೇನ ವಿದ್ಯಾರ್ಜನೆಗೆ ನೆರವಾಗಲು ಮಕ್ಕಳಿಗೆ ಸಹಾಯಧನ, ಪ್ರೋತ್ಸಾಹಧನ ಹಾಗೂ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡಲು ಮತ್ತು ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಸುಸಜ್ಜಿತ ಶೌಚಾಲಯದ ನಿರ್ಮಾಣವನ್ನು ಮಾಡಲಾಗಿದೆ. ಬೆಳೆಯುತ್ತಿರುವ ಹೊಸ ಆವಿಷ್ಕಾರಗಳ ಯುಗದಲ್ಲಿ
ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನ ಅತಿ ಅಗತ್ಯ ಎಂಬುದನ್ನರಿತ ಮಯೂರಿ ಫೌಂಡೇಶನ್ ಕಂಪ್ಯೂಟರ್ ಜ್ಞಾನದಿಂದ ವಂಚಿತರಾಗಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಮಾನಂಪಾಡಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ 2017ರಲ್ಲಿ ಕಂಪ್ಯೂಟರ್ ಸಲಕರಣೆಗಳನ್ನು ವಿತರಿಸಲಾಯಿತು. ಯುವಜನತೆಯನ್ನ ಸಕ್ರಿಯವಾಗಿರಿಸಲು 2019ರಲ್ಲಿ ಮಯೂರಿ ಯೂತ್ ಕಪ್ ಯುವಕರಿಗಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ವಿಜಯ ಕಾಲೇಜ್ ಮೈದಾನದ ಮುಲ್ಕಿಯಲ್ಲಿ ನಡೆಸಲಾಯಿತು. ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಸೇರಿಕೊಂಡು ರಾಷ್ಟ್ರೀಯ ಸೇವಾ ಯೋಜನೆ ಮುಲ್ಕಿ ವಿಜಯ ಕಾಲೇಜಿನ ಎನ್ಎಸ್ಎಸ್ ಘಟಕದೊಂದಿಗೊಡಗೂಡಿ ಶ್ರಮದಾನದಲ್ಲೂ ಪಾಲ್ಗೊಂಡಿರುವುದು ಪ್ರಶಂಸನೀಯ. ರಕ್ತದಾನ ಜೀವದಾನ. ಜಾತ್ಯತೀತತೆಯನ್ನು ಸಾರುವಲ್ಲಿ ರಕ್ತದಾನ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರೆ ತಪ್ಪಾಗಲಾರದು. ಇದೇ ಜಾತಿ ಇದೇ ಧರ್ಮದವರು ರಕ್ತದಾನ ಮಾಡಿ ಅಥವಾ ಇಂತಹ ಜಾತಿಯವರ ರಕ್ತವೇ ಬೇಕೆಂದೆನಲು ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ರಕ್ತದಾನ ನಮ್ಮನ್ನೆಲ್ಲ ಬೆಸೆಯುವ ಶ್ರೇಷ್ಠ ದಾನ. ಇದನ್ನರಿತ ಮಯೂರಿ ಫೌಂಡೇಶನ್ ದೇರ್ಲಕಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಜೊತೆ ಸೇರಿಕೊಂಡು ಶ್ರೇಷ್ಠದಾನ ರಕ್ತದಾನದ ಶಿಬಿರವನ್ನ ನೆರವೇರಿಸಿತು. ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಮುಲ್ಕಿ ಹೋಬಳಿಯ ವಿವಿಧ ಶಾಲೆಗಳ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಪ್ರತಿಷ್ಠಿತ ಸಂಸ್ಥೆಯಾದ ಲೈನ್ಸ್ ಕ್ಲಬ್ ಜೊತೆ ಸೇರಿ ಮುಲ್ಕಿ ಮಾನಂಪಾಡಿಯ ಜನತೆಗಾಗಿ ಮಯೂರಿ ಫೌಂಡೇಶನ್ ಸಾರ್ವಜನಿಕ ಬಸ್ಸು ನಿಲ್ದಾಣವನ್ನು ನಿರ್ಮಿಸಿತು. ಚಿನ್ಮಯ ಮಿಷನ್ನ ಸ್ವಾಮೀಜಿಗಳಾದ ಕರ್ನಾಟಕ ರಾಜ್ಯ ಚಿನ್ಮಯ ಮಿಷನ್ನ ಮುಖ್ಯಸ್ಥರಾದಂತಹ ಸ್ವಾಮಿ ಬ್ರಹ್ಮಾನಂದರು ಮಯೂರಿ ಫೌಂಡೇಶನ್ನ ವೆಬ್ಸೈಟ್ ಅನ್ನು ಉದ್ಘಾಟಿಸಿ ಮಯೂರಿ ಫೌಂಡೇಶನ್ನ ಕಾರ್ಯ ಚಟುವಟಿಕೆಗಳ ಕಂಪು ಜಗದ ಮೂಲೆ ಮೂಲೆಗೂ ಪಸರಿಸುವಂತೆ ಮಾಡಿದರು. ಹಾಗೂ ಒಂದು ವರ್ಷ ಎರಡು ವರ್ಷ ಅಮ್ಮನನ್ನಪ್ಪಿಕೊಂಡಿರ್ತದೆ, ಅಮ್ಮನ ಮಡಿಲಲ್ಲೇ ಬೆಳೆಯುತ್ತದೆ, ಅಮ್ಮನೇ ಸರ್ವಸ್ವ. ಊಟ ಕೊಡುವವಳು ತಾಯಿನೇ, ಸ್ನಾನ ಮಾಡಿಸುವವಳು ತಾಯಿನೇ, ಆರೋಗ್ಯವನ್ನು ಕಾಪಾಡೋಳು ತಾಯಿನೇ, ಬಟ್ಟೆ ಉಡಿಸುವಳು ತಾಯಿನೇ. ಅದೇ ಹುಡುಗ ಎದ್ದು ಅವನಿಗೆ 25-30 ಆಯಿತು, ಆ ತಾಯಿಯನ್ನು ಒಂಥರ ನೋಡ್ತಾನೆ, ಈ ಅಮ್ಮ ಏನಕ್ಕೆ ಇಷ್ಟು ಬದುಕಿರೋದು, ಈ ಅಮ್ಮನಿಗೆ ಆಯುಷ್ಯ ಗಟ್ಟಿ ಇದೆ. ಅಮ್ಮ ಆ ಸಾಕು, ಏನು ನಿನ್ನ ನಡಿ ನನ್ನ, ಮೈ ಗಾಡ್, ಹೆತ್ತು ಹೊತ್ತು ಸಾಕಿ ಸಲಹಿ ಹುಟ್ಟಿ ಬೆಳೆಸಿ ಊಟ ನೀಡಿ ಎಲ್ಲ ಮಾಡಿದ ತುತ್ತು ಕೊಟ್ಟು ಬೆಳೆಸಿದ ತಾಯಿಯನ್ನು ಯಾರು, ಪಕ್ಕದ ಮನೆಯವಲ್ಲ, ಪಾಕಿಸ್ತಾನದವರಲ್ಲ ಸ್ವಾಮಿ, ಸ್ವಂತ ಮಗ ಅಂತಾನೆ ತಾಯಿಗೆ, ನಡಿ ಹೊರಗೆ ಸ್ವಾಮಿ. ಅಮ್ಮ ಅಂತಾಳೆ, ಸ್ವಾಮಿಜಿ ಇಂಥ ಮಗು ಏನಕ್ಕೆ ಸ್ವಾಮಿ ಹುಟ್ಟಿದೆ ಹೇಳಬೇಡಮ್ಮ, ಯಾಕೆ ಪ್ರಪಂಚದಲ್ಲಿ ಯಾರನ್ನಾದರೂ ನಂಬೋದು, ಮನುಷ್ಯನನ್ನು ಒಬ್ಬನನ್ನು ನಂಬಕ್ಕಾಗಲ್ಲ. ಆಲೋಚನೆ ಮಾಡಿ ಸ್ವಾಮಿ, ಕೃತ ಯುಗದಲ್ಲೂ ಅಷ್ಟೇ ಮನುಷ್ಯ ಸ್ವಾಮಿ ದಾರಿ ತಪ್ಪಿದ್ದು, ತ್ರೇತಾಯುಗದಲ್ಲೂ ಅಷ್ಟೇ ರಾವಣ ವೇದಾಧ್ಯಾಯಿ ಎಲ್ಲವನ್ನೂ ತಿಳಿದವ ಪುಲಸ್ತ್ಯ ವಂಶ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿದವ, ಮಾಡಿದ್ದೇನು ಸ್ವಾಮಿ? ಆಲೋಚನೆ ಮಾಡಿ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ
ದೇವಳಕ್ಕೆ ಬಂದಂತಹ ಭಕ್ತ ಬಾಂಧವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿ ಉಣಿಸುವ ಸಲುವಾಗಿ ತಮ್ಮ ಪ್ರಾಯೋಜಕತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ, ಅರ್ಥಾತ್ ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತನಿದ್ದಾನೆ. ಹಾಗಿರುವಾಗ ಎಲ್ಲ ಜೀವರಾಶಿಗಳನ್ನು ಸಂತೋಷಪಡಿಸುವುದೇ ಭಗವಂತನ ಪೂಜೆ. ಸಮಾಜದಲ್ಲಿ ಶ್ರೀಮಂತರನೇಕರಿದ್ದಾರೆ, ಆದರೆ ಈ ಶ್ರೀಮಂತಿಕೆಯನ್ನ ಜನಸೇವೆಗಾಗಿ ಉಪಯೋಗಿಸುವ ವಿಶಾಲ ಹೃದಯ ಶ್ರೀಮಂತಿಕೆ ಅನೇಕರಿಗೆ ಉಳಿದಿಲ್ಲ. ಇನ್ನೊಬ್ಬರ ಕಷ್ಟಗಳಿಗೆ ಕರಗುವ ಅಂತಃಕರಣದ ಶ್ರೀಯುತ ಜಯಕೆ ಶೆಟ್ಟಿ ಹಾಗೂ ಅವರ ತಂಡ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ, ವಿದ್ಯೆಯಿಂದ ವಂಚಿತರಾದ ಅವೆಷ್ಟೋ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಪ್ರತಿಭಾ ಪುರಸ್ಕಾರ ನೀಡುವ ಮುಖೇನ ಆಸರೆಯ ಸೆಲೆಯಾಗಿ ಸ್ಫೂರ್ತಿಯ ಬೆಳಕಾಗಿರುತ್ತಾರೆ. ಮುಲ್ಕಿ ಪರಿಸರದಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ನಿರ್ವಹಿಸುತ್ತಿರುವ ಮಯೂರಿ ಫೌಂಡೇಶನ್ ಇನ್ನು ಮುಂದೆಯೂ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಇದರ ಜನಸೇವೆಯ ವ್ಯಾಪ್ತಿ ದೇಶದಾದ್ಯಂತ ವಿಶ್ವದಾದ್ಯಂತ ಪಸರಿಸಿ ಮಯೂರಿಯ ಕಂಪು ಹಲವು ನೊಂದ ಮನಗಳಿಗೆ, ಬೆಂದ ಜೀವಗಳಿಗೆ ತಂಪಿರಿಸಲಿ ಎಂಬ ಆಶಯ.